ಸೋಮಣ್ಣ ಅವರನ್ನ ಹರಕೆಯ ಕುರಿ ಮಾಡಲಾಗುತ್ತಿದೆ. ಸೋಮಣ್ಣ ಸ್ಪರ್ಧೆಗೆ ಬಿಎಲ್ ಸಂತೋಷ್ ಒತ್ತಡವೇ ಕಾರಣ ಅಂತ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ವಿ ಸೋಮಣ್ಣ ಅವರನ್ನ ವರುಣಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ನಿಲ್ಲಿಸಿದಾಗಲೇ ಈ ವಿಚಾರ ಬಹಳ ಮುನ್ನೆಲೆಗೆ ಬಂದಿತ್ತು. ಹರಕೆಯ ಕುರಿ ಮಾಡಿಬಿಟ್ಟಿದ್ದಾರೆ ವಿ ಸೋಮಣ್ಣ ಅವರನ್ನ ಅಂತ ಹೇಳಿ. ಸೋಮಣ್ಣ ಹೊರ ಜಿಲ್ಲೆಯವನು. ಸೋಮಣ್ಣನಿಗೆ ವರುಣಾ ಕ್ಷೇತ್ರದ ಬಗ್ಗೆ ಏನು ಗೊತ್ತಿದೆ? ರಾಮನಗರದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ರಾಜಕೀಯ ಮಾಡಿದಂಥವನು. ಸೋಮಣ್ಣಗೂ ವರುಣಾಗೂ ಏನು ಸಂಬಂಧ? ಸೋಮಣ್ಣ ವರುಣಾಗೆ ಒಂದೇ ಒಂದು ಮನೆ ಕೊಟ್ಟಿದ್ದಾನ ಹೇಳಿ ಅಂತ ಹೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋಮಣ್ಣ ಅವರ ವಿರುದ್ಧವಾಗಿ ನೇರವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಸಿದ್ದರಾಮಯ್ಯನವರು, ಕೇಳಿಸ್ಕೊಳ್ಳೋಣ ಬನ್ನಿ. ಅಂದರೆ ಸಿ ಮೆಜಾರಿಟಿ ಏನಾಗಿದೆ, ಅವ್ರ ಕಪಿ ಮುಷ್ಟಿ, ಸಂತೋಷ್ ಅವರ ಕಪಿ ಮುಷ್ಟಿ ಸಿಕ್ಕಾಕಬಿಟ್ಟಿದೆ ಪಾರ್ಟಿ. ಗೊತ್ತಾಯ್ತಾ? ಈಗ ನನ್ನ ಮೇಲೂ ಪಾಪ ಸೋಮಣ್ಣ ಬೇಡ ಅಂತಿದ್ದ. ಆ ಸಂತೋಷ ಕರ್ಕೊಂಡ್ಬಂದು, ಏ ಇಲ್ಲ ಇಲ್ಲ ಸಿದ್ದರಾಮಯ್ಯನ ಮೇಲೆ ನಿಲ್ಬೇಕು ನೀನು ಅಂತ ಹೇಳಿ, ನಿನಗೆ ಇನ್ನೂ ಒಂದು ಟಿಕೆಟ್ ಕೊಡ್ತೀವಿ ಬೇಕಾದ್ರೆ ಅಂತ ಹೇಳಿ ಚಾಮರಾಜನಗರ ಗೋವಿಂದರಾಜನಗರದಲ್ಲಿ ಕೊಡ್ಲಿಲ್ಲ ನೋಡು. ಅವ್ರಿಗೆ ಅವ್ರ ಮಗನಿಗೆ ಕೊಡ್ಬೋದಾಗಿತ್ತಲ್ಲ ಗೋವಿಂದರಾಜನಗರ. ಯಾಕಂದ್ರೆ ಇವನು ಭಾಳ ಗೋವಿಂದರಾಜನಗರ ಚೆನ್ನಾಗಿ ಮಾಡಿದ್ರೆ ಇವನ್ ಮಗನಿಗೆ ಕೊಡ್ಬೋದಾಗಿ ಕೇಳ್ತಿದ್ದಲ್ಲ ಮಗನಿಗೆ ಟಿಕೆಟ್ ಕೇಳ್ತಿದ್ದ ಇಲ್ವೇನ್ರಿ? ಹಾ, ಮತ್ತೆ ಇಲ್ಲಿ ಪಾಪ ಎಂತದ್ದು ಅರಕೆ ಕುರಿ ಮಾಡಕ್ಕೆ ಕಳಿಸೋದವ್ರೆ ಪಾಪ. ಹಾ, ಯಾಕಂತಂದ್ರೆ